ಎಜುಕೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಅವಧಿಯಲ್ಲಿ ನಾವು ಬಿ ಎ ನಾಲ್ಕನೇ ಸೆಮಿಸ್ಟರ್ ಬೇಸಿಕ್ ಕನ್ನಡ ಈಗಾಗಲೇ ನಾವು ಹಲವಾರು ಅಧ್ಯಾಯಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ ಆ ಒಂದು ಅಧ್ಯಾಯಗಳನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟನ್ನು ನೀಡಿದ್ದೀನಿ ಅಲ್ಲಿಂದ ನೀವು ಪ್ರತಿಯೊಂದು ಅಧ್ಯಾಯವನ್ನು ನೋಡಬಹುದು ಹಾಗೂ ಅವುಗಳ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇವತ್ತಿನ ಈ ಅವಧಿಯಲ್ಲಿ ನಾವು ಬಡವರ ಬೇಗೆ ಜನಪದ ಹಾಡುಗಳನ್ನು ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ ಬಡವರ ಬೇಗೆ ಜನಪದ ಒಂದು ಹಾಡುಗಳು ಅತ್ಯಂತ ಭಾವಪೂರ್ವಕವಾಗಿ ಮನುಷ್ಯನ ಜೀವನದ ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತವೆ ಈ ಒಂದು ಜನಪದ ಹಾಡುಗಳು ಒಟ್ಟು ಅಧ್ಯಾಯದಿಂದ ಹತ್ತು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾಗಿ ಈ ಒಂದು ಅಧ್ಯಾಯವನ್ನು ನೀವು ಅತ್ಯಂತ ಗಮನದಲ್ಲಿಟ್ಟುಕೊಂಡು ಅಧ್ಯಯನವನ್ನು ಮಾಡತಕ್ಕದ್ದು ಈ ಒಂದು ಅಧ್ಯಾಯದ ನೋಟ್ಸ್ಗಳನ್ನು ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳಲು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಿದ್ದೇನೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಮೆಂಬರ್ಶಿಪ್ ಪಡೆದವರಿಗೆ ವಿಶೇಷವಾಗಿ ಇಂಪಾರ್ಟೆಂಟ್ ಕ್ವೆಶನ್ ಹಾಗೂ ಪಿ ಡಿ ಎಫ್ಸ್ ನೋಟ್ಸ್ ಇತ್ಯಾದಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಅಲ್ಲಿಂದ ನೀಡಿದ್ದೇನೆ ಅಲ್ಲಿಂದ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ಒಂದು ಅವಧಿ ನಾನು ಕೇವಲ ಒಂದು ಅಂಕದ ಪ್ರಶ್ನೆಗಳನ್ನು ಮಾತ್ರ ಚರ್ಚೆಯನ್ನು ಮಾಡ್ತೀನಿ ಉಳಿದನ್ನು ನೀವು ಪಿ ಡಿ ಎಫ್ ಮೂಲಕ ನೋಡಿಕೊಳ್ಳಬಹುದು ಬಡವರ ಬೇಗೆ ಜನಪದ ಹಾಡುಗಳ ತಿರುಳೇನು ಬಡತನದ ತೀಕ್ಷ್ಣ ಬವಣೆಯನ್ನು ಪ್ರತಿಪಾದಿಸುವಂಥದ್ದು ಒಡಲೂರಿ ಯಾವುದು ಬಡತನ ಅಥವಾ ಬಡತನದ ಬೇಗೆ ಬಡತನ ದುರಿದ ಫಲವೇನು ಕಣ್ಣೀರು ಬಡವರು ಸತ್ತರೆ ಸುಡಲಿಕ್ಕೆ ಏನಿಲ್ಲ ಸೌದೆ ಇಲ್ಲ ಬಡವರ ಹೆಣ ಬೇಯುವುದು ಯಾವ ಬೆಂಕಿಯಲ್ಲಿ ಬಡಲ ಬೆಂಕಿಯಲ್ಲಿ ದೇವರಲ್ಲಿ ಬಡವರ ಕೋರಿಕೆಯೇನು ಬಡವರಿಗೆ ಒಡಲ ಬೆಂಕಿಯಲ್ಲಿ ಬೇಯುವ ಸಾವನ್ನ ಕೊಡಬೇಡ ಎಂಬುವುದು ಅವರ ಬೇಡಿಕೆಯಾಗಿದೆ ದೊಡ್ಡವರ ಮಕ್ಕಳು ತಿನ್ನುವುದೇನು ಬೆಲ್ಲ ಮತ್ತು ಬಾಳೆಹಣ್ಣು ಏನನ್ನ ಇಲ್ಲದ ಬಡವಿಯ ಮಕ್ಕಳಿಗೆ ಯಾವುದು ಗತಿ ಹೆತ್ತ ತಾಯಿಯ ಬತ್ತಿದ ಮೊಲೆ ಗತಿ ಸುಡಬೇಕಾದ ಸುಖವಿಲ್ಲದ ಜನ್ಮ ಯಾರದ್ದು ಬಡವರದ್ದು ತಾಯಿ ಶಿವನಲ್ಲಿ ಭತ್ತ ಬೇಡುವುದಕ್ಕೆ ತನ್ನ ಹಸಿದ ಮಕ್ಕಳಿಗೆ ಆಹಾರವನ್ನು ನೀಡಲು ಮುಂದಿನ ಒಂದು ಅವಧಿಯಲ್ಲಿ ನಾವು ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಬರೆದಂತಹ ಒಂದು ಬಂಡಾಯ ಕವಿ ಅಂತ ಪ್ರಸಿದ್ಧರಾಗಿ ಚನ್ನಣ್ಣ ವಾಲಿಕಾರ್ ಅವರು ಬರೆದಂತಹ ಒಂದು ಪಠ್ಯವನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿ ಹಾಗೆ ಕಮೆಂಟ್ ಮೂಲಕ ಏನಾದರೂ ಬೇರೆ ವಿಷಯದ ನೋಟ್ಸ್ ಪಿ ಡಿ ಎಫ್ ಹಾಗೂ ಅಧ್ಯಾಯಗಳು ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು